ಸರ್ಕಾರ ಇವತ್ತು ಎಲ್ಲ ವಿಚಾರದಲ್ಲಿ ಕೂಡ ಇವತ್ತು ವಿಫಲವಾಗಿದೆ. ಜನಸಾಮಾನ್ಯ ಇವತ್ತು ರೇಷನ್ ಕಾರ್ಡ್ ಸಿಗ್ತಾ ಇಲ್ಲ, ಜನಸಾಮಾನ್ಯ ಪೆನ್ಷನ್ ಕೊಡ್ತಾ ಇಲ್ಲ, ಮಕ್ಕಳ ಶಿಕ್ಷಣ ಸಂಬಂಧ ಯಾವುದೇ ಒಂದು ಸ್ಪಷ್ಟವಾದ ಇವತ್ತು ತೀರ್ಮಾನ ಇಲ್ಲ, ಬರ ಪರಿಹಾರ ಸಂದರ್ಭದಲ್ಲಿ ಇನ್ನೂ ಕೂಡ ನ್ಯಾಯಪೈಸೆ ಬಿಡುಗಡೆ ಆಗಲಿಲ್ಲ, ಅತಿವೃಷ್ಟಿ ಆದ ಸಂದರ್ಭ ಮನೆಗಳು ಬಿದ್ದೋಗಿದೆ, ಆ ಮನೆ ಬಿದ್ದವ್ರಿಗೆ ಇನ್ನೂ ಕೂಡ ಅವು ಸರಿಯಾಗಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಇವತ್ತು ಆಗಲಿಲ್ಲ, ಅಂತ್ಯ ಸಂಸ್ಕಾರ ಕೊಡುವಂಥ ದುಡ್ಡು ಕೂಡ ಒಂದು ಇವ್ರ ಹತ್ರ ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿಯಾಗಿ ಉದ್ಯೋಗ ಸೃಷ್ಟಿಯಲ್ಲಿ ಕೂಡ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದ್ದುಕೊಂಡು ರಾಜ್ಯ ಸರ್ಕಾರ ಇವತ್ತು ಜನರ ಭಾವನೆಗೆ ತಕ್ಕಂತೆ ಸ್ಪಂದಿಸೋರು ಎಲ್ಲ ಕೂಡ ವಿಫಲರಾಗಿ ಇದೀಗ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಈ ಎಲ್ಲ ವಿಚಾರನ ಜನಸಾಮಾನ್ಯ ಪ್ರಶ್ನೆ ಮಾಡ್ತಾರಂತ ಹೇಳಿ ಅಟೆನ್ಷನನ್ನು ಡೈವರ್ಷನ್ ಮಾಡಲಿಕ್ಕೆ ಬಹುಶಃ ಈ ಎರಡು ಕಾನೂನುಗಳ ಬಗ್ಗೆ ಇವತ್ತು ಕಳೆದ ಒಂದು ತಿಂಗಳಿಂದ ಮಾತಾಡ್ತಾ ಇದ್ದಾರೆ. ಲೌಜ್ಯ ಹಾಗೂ ಗೋಹತ್ಯೆ ನಮ್ಮ ವಿರೋಧಿ ಕಾನೂನು ಸಂಬಂಧಪಟ್ಟಾಗೆ ನಾನು ಇವತ್ತು ರಾಜ್ಯ ಸರ್ಕಾರ ಕೇಳಿದಿಷ್ಟೇ, ಈ ದೇಶದ ಮತ್ತು ಈ ರಾಜ್ಯದ ರೈತರಿಗೆ ಮಾರಕವಾಗುವಂತಹ ರೈತರ ತಿದ್ದುಪಡಿ ಕಾನೂನು ಮತ್ತು ಎ ಪಿ ಎಂ ಸಿ ರದ್ದುಪಡಿಸುವಾಗ ನೀವು ಇದನ್ನೇನು ಚರ್ಚೆ ಮಾಡಿದ್ದೀರಾ? ಆರ್ಡಿನೆನ್ಸ್ ಮುಖಾಂತರ ನೀವು ಪಾಸ್ ಮಾಡಲಿಲ್ವಾ? ಈ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ನಮ್ಮ ಭೂ ಸುಧಾರಣಾ ಕಾಯ್ದೆಯನ್ನು ರದ್ದುಪಡಿಸಿ ಇವತ್ತು ಮಾರಕವಾದ ಕಾನೂನು ದೇಶದಲ್ಲಿ ತಂದ ಮತ್ತು ರಾಜ್ಯದಲ್ಲಿ ತಂದಾಗ ಇದನ್ನೇ ನೀವು ಇಲ್ಲಿ ಚರ್ಚೆ ಮಾಡಿದ್ದೀರಾ? ಪೇಪರ್ನಲ್ಲಿ, ಟಿ ವಿಯಲ್ಲಿ ಅಥವಾ ಒಂದು ತಿಂಗಳ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ? ರಾತ್ರಿ ಬೆಳಿಗ್ಗೆ ಇದನ್ನು ಪಾಸ್ ಮಾಡಿ ಕಲಿಸಿದ್ರೆ ಮಾಡಿದಿರಲ್ಲ, ಕಾನೂನು ಮಾಡಿದಿರಲ್ಲ, ಏನು ಇವತ್ತು ನಿಮಗೆ ಇದಕ್ಕೆ ಚರ್ಚೆ ಹಾಕಿ ಒಂದು ತಿಂಗಳಿಂದ ಚರ್ಚೆ ಹಾಕಿ ಬರೇ ಭಾವನಾತ್ಮಕವಾದ ವಿಚಾರವಿಚ್ಚಿಗೂ ಇಟ್ಟುಕೊಂಡು ನಿಮ್ಮ ವೈಫಲ್ಯತೆಯನ್ನು ಮೆರೆಮಾಚಲು ಮಾಡುವಂಥ ಒಂದು ಬರೇ ತಂತ್ರ, ಜನರನ್ನು ಮೋಸಗೊಳಿಸುವಂಥ ತಂತ್ರ ನಿಮಗೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ. ನಾನು ಹೇಳೋದಿಷ್ಟೇ, ಇವತ್ತು ಏನಾದರೂ ಗೋಹತ್ಯೆ ವಿರೋಧಿ ಕಾನೂನು ಮಾಡಿ ಇದ್ದರೆ ಇಷ್ಟು ವರ್ಷದಲ್ಲಿ ಸ್ವಾತಂತ್ರ್ಯ ನಂತರ ಅದು ಕಾಂಗ್ರೆಸ್ ಮತ್ತು ಇಂದಿರಾ ಗಾಂಧಿ ಆಡಳಿತದಲ್ಲಿ ಇವತ್ತು ಆ ಕಾನೂನು ಜಾರಿಗೆ ತಂದಿದೆ, ಅದನ್ನು ಬಲಿಷ್ಠಗೊಳಿಸಲಿಕ್ಕೆ ಅವರು ಏನು ಮಾಡಿದ್ದಾರೆ? ಮತಾಂತರ ಕಾಯ್ದೆಗೆ ಸಂಬಂಧಪಟ್ಟಾಗೆ ಏನಾದರೂ ಇವತ್ತು ಕಾನೂನು ಬಂದಿದ್ದರೆ ಕಾಂಗ್ರೆಸ್ ತಂದಂತಹ ಮತಾಂತರ ಕಾಯ್ದೆ ಹೊರತು ತದನಂತರ ಕೇಂದ್ರ ಮತ್ತು ರಾಜ್ಯದಲ್ಲಿ ಬಂದಂಥ ಯಾವುದೇ ಒಂದು ಬಿ ಜೆ ಪಿ ಸರ್ಕಾರ ಒಂದೇ ಒಂದು ಕೂಡ ಇವತ್ತು ಕಾನೂನು ಅದಕ್ಕೆ ತಿದ್ದುಪಡಿ ಇವತ್ತು ಇಲ್ಲ ತನಗೆ ಇವತ್ತು ತರಲಿಲ್ಲ. ಕೇಂದ್ರದಲ್ಲಿ ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದು 7 ವರ್ಷ ಆಯಿತು. ಈ ರಾಜ್ಯದ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬಂದು ಕೆಲವು 2 ಟರ್ಮ್ ಬಂದಿದ್ದಾರೆ, ಕೆಲವು 3 ಟರ್ಮ್ ಬಂದಿದ್ದಾರೆ, ಯಾಕೆ ಒಂದೇ ಒಂದು ಕಾನೂನು ಸ್ಪಷ್ಟವಾಗಿ ಇವತ್ತು ತರ್ತಾ ಇಲ್ಲ? ಇವರು ಇವತ್ತು ಕೇಳಿದರೆ ಕೇರಳದಲ್ಲಿ ತಿನ್ಬೋದು, ಗೋವಾದಲ್ಲಿ ತಿನ್ಬೋದು, ಮಿಜೋರಾಂನಲ್ಲಿ ತಿನ್ಬೋದು, ಇಲ್ಲಿ ತಿನ್ಬೋದು. ಅರೆ, ಇವ್ರದ್ದು ಯಾವುದಾದೊಂದು ಸ್ಪಷ್ಟವಾದ ನಿಜವಾದ ಕಾಳಜಿ ಮತ್ತು ಪ್ರೀತಿ ಯಾರು ಬೇಡ ಅಂತ ಹೇಳ್ತಾರೆ? ಕಾನೂನು ಅನುಗುಣವಾಗಿರುವಂಥ ಕೆಲಸ ಮಾಡಿ. ಕಾನೂನು ಇರುವಾಗ ಅದಕ್ಕೆ ನೈತಿಕ ಪೊಲೀಸ್ ಕಿರಿಗೂ ವ್ಯವಸ್ಥೆ ಮಾಡೋದಕ್ಕೆ ಮಾತ್ರ ವಿರೋಧ ಹೊರತು ಕಾನೂನು ಪಾಲಿಸಲಿಕ್ಕೆ ಎಲ್ಲರೂ ಕೂಡ ಇವತ್ತು ಬೆಂಬಲ ಕೊಡ್ತಾರೆ. ಸೊ ಇವರಿಗೆ ಇಚ್ಛಾಶಕ್ತಿ ಅಂತೂ ಯಾವುದು ಕೂಡ ಇಲ್ಲ. ಇವತ್ತು ಲೌಜ್ಯಾದಿ ಅಂತ ಹೇಳಿ ಮತಾಂತರ ಕಾಯ್ದೆ ನಮ್ಮಲ್ಲಿ ಇರುವಾಗ ಅದನ್ನು ಬಲಿಷ್ಠಗೊಳಿಸಲಿಕ್ಕೆ ಮಾಡಿ. ಕರ್ನಾಟಕದ ಕನ್ನಡದಲ್ಲಿ ನಾವು ಕಾನೂನು ಮಾಡುವಾಗ ಅರಬಿಕ್ ಪದ ಜಿಹಾದಿ ಯಾಕೆ ಇದರಲ್ಲಿ ಕನ್ನಡ ಪದ ಇಲ್ವೇ ಇಲ್ಲ ಹಾಗಾದರೆ? ಅದು ಇದು ಕನ್ನಡ ಅವಮಾನ ಅಲ್ವಾ? ನಮ್ಮ ರಾಜ್ಯದಲ್ಲಿ ಕಾನೂನು ಕನ್ನಡ ಪದ ಇಟ್ಕೊಳ್ಳಿ ಮಾಡಿ. ಇದು ಯಾರು ನಾವು ಅದಕ್ಕೆ ಬಹುಶಃ ಇದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಡ್ರಾಫ್ಟನ್ನು ಇವತ್ತು ಜನರಿಗೆ ಕೊಡಿ, ನಿಮ್ಮ ಕಾನೂನಲ್ಲಿ ಏನಿದೆ ಅಂತೇಳಿ ನಾವು ನೋಡಬೇಕು, ನಾವು ನೋಡ್ಕೊಳ್ಬೇಕಲ್ಲ. ಅದು ಸಮಾಜಕ್ಕೆ ಮಾರಕವಾಗಿದೆಯಾ, ಸಮಾಜಕ್ಕೆ ಬಾಧಕವಾಗಿದೆಯಾ, ಅದು ಒಳ್ಳೆಯದಾ, ಅದು ಕೆಟ್ಟದಾ ಅಂತೇಳಿ. ಸೊ ಅದು ಡ್ರಾಫ್ಟ್ ಬರಲಿ, ಆ ಡ್ರಾಫ್ಟ್ ಬಂದು ನಾವು ಡ್ರಾಫ್ಟನ್ನು ನೋಡಿ ಅದು ಸಮಾಜ ಮತ್ತು ದೇಶಕ್ಕೆ ಉತ್ತಮವಾಗಿದ್ದರೆ ಅದಕ್ಕೆ ಯಾರು ವಿರೋಧಪಡಿಸೋದಿಲ್ಲ. ಆದಿಯವರ ರಾಜಕೀಯವಾದ ಮತ್ತು ಇವರ ದುರುದ್ದೇಶ ಒಂದು ಹೊಂದಿದಂತ ಇದ್ದರೆ ಮಾತ್ರ ಇಲ್ಲಿ ಚರ್ಚೆಗೆ ಬರೋದು ಮತ್ತು ವಿರೋಧ ಮಾಡೋದು ವಿಚಾರ ಇವತ್ತು ಇರುವಂಥದ್ದು. ಆದ ಕಾರಣ ಆದ ಡ್ರಾಫ್ಟ್ ಬಿಲ್ಲನ್ನು ತಿದ್ದುಪಡಿಯ ಡ್ರಾಫ್ಟ್ ಬಿಲ್ಲನ್ನು ನೋಡಿ ನಾವು ಸರ್ ನಮ್ಮ ಪಕ್ಷ ಮುಂದೆ ಕ್ರಮ ಕೈಗೊಳ್ತದೆ. ಮತ್ತು ನಾವು ಜನರಿಗೆ ಮಾರಕ ಮತ್ತು ದುರುದ್ದೇಶ ಇರುವಂಥ ಅದು ಯಾವುದೇ ಕಾಯ್ದೆಯಲ್ಲಿ ಕಾಂಗ್ರೆಸ್ ಅದನ್ನು ಬಹಳವಾಗಿ ಇವತ್ತು ಚರ್ಚೆ ಮಾಡ್ತದೆ ಮತ್ತು ಸರ್ಕಾರಕ್ಕೆ ಅದನ್ನು ಯಾಕೆ ಅವರು ಈ ರೀತಿ ಮಾಡಿ ಜನರಿಗೆ ಉತ್ತರ ಕೊಡಬೇಕು. ಸೊ ಸಮಾಜ ಮತ್ತು ದೇಶಕ್ಕೆ ಮಾರಕವಾದ ಯಾವುದೇ ಒಂದು ಕಾನೂನು ಇರಲಿ ಅದರ ಬಗ್ಗೆ ಸಹ ಹೋರಾಟ ಮಾಡಿದೆ. ಈಗ ನಾವು ಭೂ ಸುಧಾರಣೆ ಮಾಡಿದ್ದೇವೆ, ಎ ಪಿ ಎಂ ಸಿ ಕಾಯ್ದೆಗೆ ಮಾಡಿದ್ದೇವೆ, ಅದರ ಜೊತೆಯಲ್ಲಿ ಮಕ್ಕಳ ಸ್ಕೂಲ್ ಸ್ಕಾಲರ್ಶಿಪ್, ಅಂಬೇಡ್ಕರ್ ಯೋಜನೆ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಬರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಸ್ಕಾಲರ್ಶಿಪ್ ಕೊಡೋದು ಯೋಗ್ಯತೆ ಆಗಲಿಲ್ಲ. ಅಲ್ಪಸಂಖ್ಯಾತ ನಿಗಮದಿಂದ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಅರಿವು ಯೋಜನೆ ಇವತ್ತು ಲೋನ್ ಬರಲಿಲ್ಲ. ಅದರ ಜೊತೆಯಲ್ಲಿ ಹಿಂದೆ ಸ್ಕಾಲರ್ಶಿಪ್ ಪಿ ಎಚ್ ಡಿ ಕಲಿಯುವಂಥ ವಿದ್ಯಾರ್ಥಿಗಳು ಅವರ ಕೆಲಸ ಬಿಟ್ಟು ಪಿ ಎಚ್ ಸಿಗೆ ಬರ್ತಾರೆ, ಅವರಿಗೆ ನಾವು ಹಿಂದಿನ ಸರ್ಕಾರ 25,000 ತಿಂಗಳಿಗೆ ಸ್ಟೈಫನ್ ಕೊಡ್ತಾಯಿದ್ರು, ಅದನ್ನು ರದ್ದುಪಡಿಸಿ 8,500 ಮಾಡಿದ್ದಾರೆ. ಸೊ ಇದರ ಬಗ್ಗೆ ಕೂಡ ನಾವು ಬಲವಾಗಿ ಇವತ್ತು ನಾವು ಒತ್ತಾಯ ಮಾಡ್ತೇವೆ. ಮಕ್ಕಳಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರ ಅಲ್ಪಸಂಖ್ಯೆ ಕೊಡುವಂಥ ಸ್ಕಾಲರ್ಶಿಪ್ ಏನಿದೆ ಇದರ ಬಗ್ಗೆ ಸದನ ನಾವು ಇವತ್ತು ಹೋರಾಟ ಏನು ಇವತ್ತು ರದ್ದುಪಡಿಸಿದ್ದಾರೆ,
ಮತ್ತು ಕ್ರೈಸ್ತ ಅಭಿವೃದ್ಧಿ ನಿಗಮ 1920 ನಾವು ಇವತ್ತು ಘೋಷಣೆ ಮಾಡಿದ್ದೇವ ಬಜೆಟ್ ಕೊಟ್ಟು ಅದನ್ನು ಇವತ್ತು ಬಹುಶಃ ರದ್ದುಪಡಿಸಿದ್ದಾರೆ. ಇದರೆಲ್ಲ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಹೌದು ಅಲ್ಲ ನೋಡಿ, ಅದು ಸಮಾಜಕ್ಕೆ ಮಾರಕವಾದ ನಮಗೇನು, ಸಾರಿ ಸಮಾಜಕ್ಕೆ ಪೂರಕವಾಗಿದ್ದರೆ ನಮಗೇನು ಅದು ಡ್ರಾಫ್ಟ್ ತೋರಿಸಲಿಲ್ಲ. ನಾವು ಏಕ್ದಮ್ ನಾವು ಒಪ್ಪಬೇಕು, ನಾವು ಯಾಕೆ ವಿರೋಧ ಪಡಿಸಬೇಕು? ಇಡೀ ದೇಶಕ್ಕೆ ಒಂದು ಒನ್ ನೇಷನ್ ಒನ್ ಒಂದು ದೇಶ ಒಂದು ರಾಷ್ಟ್ರ ಹೇಳ್ತಾರಲ್ಲ, ಮತ್ತೆ ಬೇರೆ ಬೇರೆ ರಾಜ್ಯಕ್ಕೆ ಯಾಕೆ ಬೇರೆ ಬೇರೆ ಕಾನೂನು? ಇವ್ರು ಗೋವಾದಲ್ಲಿ ತಿನ್ನಿ ಅಂತ ಹೇಳುದು, ಅಲ್ಲಿ ಹತ್ಯೆ ಮಾಡ್ಬೋದು ಅಂತ ಹೇಳುದು, ಇಲ್ಲಿ ಕೇರಳಕ್ಕೆ ಹೋಗಿ ಹೇಳ್ತಾ ಅದು ತೊಂದರೆ ಇಲ್ಲ ಮಾಡ್ಬೋದು ಅಂತ ಹೇಳಿ ಮಿಜೋರಾಂನಲ್ಲಿ ಹೇಳ್ತಾರೆ. ಒಂದೊಂದಕ್ಕೆ ಒಂದೊಂದು ಯಾಕೆ ಆಗ ಅಲ್ಲಿ ಇದಿಲ್ವಾ? ಅಲ್ಲ ಅದನ್ನು ಯಾವುದೇ ಕಾನೂನು ಕೂಡ ದೇಶಕ್ಕೆ ಒಂದು ಕಾನೂನು ಡ್ರಾಫ್ಟ್ ಮಾಡಿ ಅದನ್ನು ಬಹುಶಃ ಜನರ ಮುಂದಿಟ್ಟು ಇದಕ್ಕೆ ಸಾಧಕ ಮತ್ತು ಮಾದಕ ಚರ್ಚೆ ಮಾಡಿಕೊಂಡು ಅದು ಸಮಾಜಕ್ಕೆ ಉತ್ತಮವಾಗಿರುವುದಾದರೆ ಎಲ್ಲರೂ ಈ ದೇಶದ ಸರ್ವ ಜನ ಕೂಡ ಬೆಂಬಲ ಕೊಡ್ತಾರೆ. ಈಗೇನಿದೆ ಅಂತ ಹೇಳಿದರೆ 1964 ಇಂದಿರಾ ಗಾಂಧಿ ಕೊಟ್ಟಂತಹ ಗೋತೆ ಕಾನೂನು ಇದೆಯಾ, ಅದಕ್ಕೆ ಅನುಗುಣವಾಗಿ ಇವತ್ತು ಮಾಡುವಂಥ ಸಂದರ್ಭದಲ್ಲಿ ಆ ವ್ಯಾಪಾರ ಒಂದು ಇದ್ದಂತ ಸರ್ ಅದರ ವಿರುದ್ಧ ಅನೈತಿಕ ಪೊಲೀಸ್ಗಿರಿ ಮಾಡೋದು, ಕೆಲವೊಂದು ಮಿಸ್ಯೂಸ್ ಮಾಡೋದು, ಇದೀಗ ಗೊಂದಲ ಸೃಷ್ಟಿಸುವಂಥದ್ದು. ಸೊ ಯಾವುದೇ ಕಾನೂನು ಈ ಸಮಾಜದ ಎಲ್ಲ ವರ್ಗದವರಿಗೆ ಮತ್ತು ಸಮಾಜದಲ್ಲಿ ಒಂದು ಉತ್ತಮ ಬರಬೇಕಾದನ್ನು ಡ್ರಾಫ್ಟ್ ಅನ್ನು ಬಿಡುಗಡೆ ಮಾಡಿ ಜನರ ಅಬ್ಜೆಕ್ಷನ್ ತೆಗೊಳ್ಳಿ, ಅಭಿಪ್ರಾಯ ತೆಗೊಳ್ಳಿ, ಅದರ ಮುಂಚೆ ಇದು ಹೋಗುವಂಥದ್ದು. ನಾವು ಈಗ ರೈತರಿಗೆ ಸಂಪೂರ್ಣ ಬೆಂಬಲ ನಾವು ಕೊಡ್ತಾ ಇದ್ದೇವೆ. ವರ್ಷ ರೈತರ ಬೇಡಿಕೆ ಏನಿದೆ ಅದನ್ನು ಕೇಂದ್ರ ಸರ್ಕಾರ ಇವತ್ತು ಮನ್ನಿಸಬೇಕು, ಮತ್ತು ರೈತರಿಗಿರೋ ಸಂಶಯವನ್ನು ಇವತ್ತು ದೂರ ಮಾಡಬೇಕು. ನಾವು ಸಬ್ಕ ಸಾಥ್ ಸಬ್ಕ ವಿಶ್ವಾಸ್ ಮತ್ತು ಸಬ್ಕ ವಿಕಾಸ್ ಅಂತ ಹೇಳುವವರು ರೈತನ ವಿಶ್ವಾಸಕ್ಕೆ ತಗೊಳ್ಳದಿದ್ದರೆ ಹೇಗೆ? ಸೊ ಇವತ್ತು ರೈತರ ಈ ದೇಶ ರೈತರಿಗೆ ಪರಿಸ್ಥಿತಿ ಆದರೆ ಬಹುಶಃ ಭವಿಷ್ಯದ ದಿನಗಳಲ್ಲಿ ಹೇಗಿರಬೇಕು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಸೊ ಇದು ಕೇಂದ್ರದಲ್ಲಿ ಇದು ಜನಸಾಮಾನ್ಯ ಸರ್ಕಾರ ಅಲ್ಲ, ಈ ದೇಶದ ಕೆಲವೊಂದು ಬಂಡವಾಳ ಶಾಹಿಗಳ ಸರ್ಕಾರ ನಡೆಸಿದ್ದಾರೆ.